ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಭಗವಂತ ಹೇಳುತ್ತಾನೆ, ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವವರು ಕಾಣಸಿಗುತ್ತಾರೆ. ಯಾರನ್ನು ದ್ವೇಷಿಸುವುದರಲ್ಲೇ ಕಾಲ ಕಳೆಯಬೇಡಿ. ಜೀವನ ಚಿಕ್ಕದು, ನಿಮ್ಮನ್ನು ಯಾರಿಗೂ ಹೋಲಿಸಿಕೊಳ್ಳಬೇಡಿ. ಏಕೆಂದರೆ ಅವರ ಪಯಣ ಎಲ್ಲೆಂದು ನಿಮಗೆ ತಿಳಿಯುವುದಿಲ್ಲ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವರು ನಿಮ್ಮ ಮಿತ್ರ ಅಥವಾ ಶತ್ರುಗಳು ಆಗಬಲ್ಲರು. ಹಾಗಾಗಿ ಯಾರನ್ನು ಅತಿಯಾಗಿ ದ್ವೇಷ ಮಾಡೋದು ಬೇಡ, ಪ್ರೀತಿ ಮಾಡೋದು ಬೇಡ. ಏಕೆಂದರೆ ಈ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ಯಾವುದೂ ಇಲ್ಲ. ಸಮಯ, ನಂಬಿಕೆ ಮತ್ತು ಮರ್ಯಾದೆ ಎಂತಹ ಪಕ್ಷಿಗಳು ಎಂದರೆ, ಒಮ್ಮೆ ಹಾರಿ ಹೋದರೆ ಮತ್ತೆ ಎಂದಿಗೂ ಹಿಂತಿರುಗಿ ಬರುವುದಿಲ್ಲ. ಇಲ್ಲಿ ನಮ್ಮನ್ನು ಯಾರೂ ಗೌರವಿಸುವುದಿಲ್ಲ ಎಂದು ನೋವು ಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಬಟ್ಟೆಗಳ ಅಂಗಡಿಯಲ್ಲಿ ಒಬ್ಬರಿಗೆ ಇಷ್ಟವಾಗದೆ ಬಿಟ್ಟು ಹೋದ ಬಟ್ಟೆಗಳು ಮತ್ತೊಬ್ಬರಿಗೆ ಬಹಳ ಇಷ್ಟವಾಗುತ್ತವೆ. ಜೀವನ ಕೂಡ ಹಾಗೆ. ಒಬ್ಬರಿಗೆ ನಾವು ಇಷ್ಟವಾಗಿಲ್ಲ ಎಂದರೆ ಬೇರೆಯವರಿಗೆ ಇಷ್ಟವಾಗದೆ ಉಳಿಯಲಾರೆವು. ಖಂಡಿತ ನಮ್ಮನ್ನು ಇಷ್ಟಪಡುವ ಒಂದು ಜೀವ ಖಂಡಿತ ಇರುತ್ತದೆ. ಸಿಗುವವರೆಗೂ ತಾಳ್ಮೆ ಇರಬೇಕು. ಆಕಾಶದಷ್ಟು ಪ್ರೀತಿ ಇದ್ದರೆ ಸರಿಹೊಂದುವುದಿಲ್ಲ. ಅಣುವಷ್ಟು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರಬೇಕು. ಸಮುದ್ರದಷ್ಟು ಸಂಪಾದನೆ ಇದ್ದರೆ ಸರಿಹೊಂದುವುದಿಲ್ಲ. ಸಮಯಕ್ಕೆ ಸಹಾಯ ಮಾಡುವ ಗುಣವೂ ಇರಬೇಕು. ಜೀವನದಲ್ಲಿ ಹಿನ್ನಡೆಯಾದಾಗ ನಿರಾಸೆಗೆ ಒಳಗಾಗುವುದು ಬೇಡ. ಬಿಲ್ಲಿನಿಂದ ಬಾಣ ಬಿಡಬೇಕಾದರೆ ಅದನ್ನು ಹಿಂದಕ್ಕೆ ಎಳೆದೇ ಬಿಡಬೇಕು. ಇಲ್ಲವಾದಲ್ಲಿ ಬಾಣ ಗುರಿ ಮುಟ್ಟುವುದಿಲ್ಲ. ಎಲ್ಲ ಸಹಾಯ ಪಡೆದ ಮೇಲೂ ನಿಮ್ಮನ್ನು ನಿಂದಿಸುವವರನ್ನು ಕಂಡಾಗ ಸಂಕಟವೆನಿಸುತ್ತದೆಯೇ? ಸ್ನಾನ ಮಾಡಿ ಬಟ್ಟೆ ಹಾಕಿಕೊಂಡ ಮೇಲೆ ದಡದ ಮೇಲೆ ನಿಂತು ಅದೇ ನದಿಗೆ ಉಗುಳುವವರು ಇಂತಹ ಕೆಟ್ಟ ಕೆಲಸ ಮಾಡುವವರು. ಯಾರ ಯಾರ ಯೋಗ್ಯತೆ ಹೇಗೆ ಅಂತ ತಿಳಿದ ಮೇಲೆ ಯಾರು ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಇಟ್ಟರೆ ಮರ್ಯಾದೆ, ಇಲ್ಲವೆಂದರೆ ಉಳಿದವರಿಗೆ ಉಳಿಗಾಲ ಇಲ್ಲ. ಈಗಿನ ಕಾಲದಲ್ಲಂತೂ ಯಾರನ್ನು ನಂಬಲೇಬಾರದು. ಯಾಕಂದರೆ ಅವಶ್ಯಕತೆಗೆ ತಕ್ಕಂತೆ ಬದಲಾಗುವ ಜನಗಳೇ ಹೆಚ್ಚು ಸಿಗುತ್ತಾರೆ. ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರಬಹುದು. ಆದರೆ ನೋವನ್ನು ಮನದಲ್ಲಿ ಬಚ್ಚಿಟ್ಟು ನಗುನಗುತ್ತಾ ದೂರ ಹೋದವರು ಎಂದಿಗೂ ಮರಳಿ ಬರುವುದಿಲ್ಲ. ಗೆಲುವಿಗೆ ಪ್ರತಿಭೆ ಬೇಕು. ಆದರೆ ಗೆಲುವನ್ನು ಪುನರಾವರ್ತಿಸಲು ವ್ಯಕ್ತಿತ್ವ ಬೇಕು. ಕಾಮನ ಬಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನ ತೋರಿಸುತ್ತದೆ. ಆದರೆ ಮನುಷ್ಯ ಸಮಯ ನೋಡಿ ಒಂದೊಂದು ಸಲ ಒಂದೊಂದು ರೀತಿಯ ಬಣ್ಣಗಳನ್ನ ಬದಲಾಯಿಸುತ್ತಾನೆ. ಎಲ್ಲವೂ ಇದೆ ಎಂದು ಮೆರೆಯಲೇಬಾರದು. ಯಾಕಂದ್ರೆ ಮೇಲಿರುವ ಭಗವಂತ ಕೊಟ್ಟು ನೋಡುತ್ತಾನೆ, ಕಿತ್ತುಕೊಂಡೂ ನೋಡುತ್ತಾನೆ. ಯಾವಾಗಲೂ ಒಂದು ದೀಪದಂತೆ ಬದುಕೋಣ. ಆ ದೀಪ ರಾಜನ ಅರಮನೆಯಲ್ಲಿ ಎಷ್ಟು ಬೆಳಕನ್ನ ನೀಡುತ್ತದೆಯೋ ಅಷ್ಟೇ ಬೆಳಕನ್ನ ಬಡವನ ಗುಡಿಸಿಲಿನಲ್ಲೂ ನೀಡುತ್ತದೆ. ತೀರ್ಪುಗಾರ ಮೇಲಿದ್ದಾನೆ, ನಾವು ಬರೀ ಆಟಗಾರರು. ನಮ್ಮ ಗಮನ ಕೇವಲ ಆಟದ ಕಡೆ ಮಾತ್ರ ಇರಬೇಕು. ನಮ್ಮ ಜೀವನದಲ್ಲಿ ಒಂದು ಪ್ರಾರ್ಥನೆ ಸದಾ ಹೀಗಿರಲಿ ಆ ಭಗವಂತನೊಂದಿಗೆ. ನಾನು ನನಗಾಗಿ ನಿನ್ನಲ್ಲಿ ಏನೂ ಬೇಡುವುದಿಲ್ಲ. ನನ್ನ ಪುಟ್ಟ ಪ್ರಪಂಚವಾಗಿರುವ ನನ್ನ ತಂದೆ ತಾಯಿಯ ಮುಖದಲ್ಲಿ ಸದಾ ನಗು ಇದ್ದರೆ ಸಾಕೆಂದು ಬೇಡಿಕೊಳ್ಳಿ. ಅದೇ ಸಾರ್ಥಕತೆ. ಮನುಷ್ಯ ಬಹಳ ವಿಚಿತ್ರ ಜೀವಿ. ಅವನಿಗೆ ತನ್ನ ಜ್ಞಾನದ ಬಗ್ಗೆ ಅಹಂಕಾರವಿದೆ, ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವೇ ಇಲ್ಲ. ಮಲ್ಲಿಗೆಗೆ ಸುವಾಸನೆ ಕೊಟ್ಟ ಭಗವಂತ ಆಯಸ್ಸನ್ನು ಕೊಡಲು ಮರೆತ.
ಹೊಳಪು ವಜ್ರಕ್ಕೆ ಆಯಸ್ಸನ್ನು ಕೊಟ್ಟ ಭಗವಂತ ಅದನ್ನು ಕಲ್ಲನ್ನಾಗಿಸಿದ. ದೇವರು ಎಲ್ಲರಿಗೂ ಒಂದೊಂದು ಕೊರತೆಯನ್ನ ಕೊಟ್ಟಿರುತ್ತಾನೆ. ಕೆಲಸವಿಲ್ಲದೆ ಕುಳಿತಾಗಲೇ ಕೆಲಸಕ್ಕೆ ಬಾರದ ವಿಷಯಗಳು ತಲೆಯಲ್ಲಿ ಬರುವುದು. ಪ್ರೀತಿಯ ಕಡೆಗೆ ಸಾಗುವ ದೋಣಿಗೆ ದಾರಿ ತುಂಬಾ ದೂರ. ಪ್ರೀತಿಯ ಹೊತ್ತು ನಡೆಯುವ ಜೀವಕ್ಕೆ ಹೃದಯ ತುಂಬಾ ಭಾರ. ಸುಖವೆಂದರೆ ಬರೀ ಕಾರು, ಸೋಫಾ, ಫ್ರಿಡ್ಜು, ಟಿವಿಯಲ್ಲ. ತಣ್ಣನೆಯ ನೆರಳು, ಹಿತವಾದ ಮಾತು, ಹೊಂದಾಣಿಕೆಯ ಬಾಳು, ಇದುವೇ ಸುಖವಾದ ಜೀವನ. ಪ್ರೀತಿ ಎಂದರೆ ಹಂಚಿಕೊಳ್ಳುವುದು ದೇಹವನ್ನಲ್ಲ, ಕಷ್ಟ ಸುಖಗಳನ್ನ. ಪ್ರೀತಿ ಎಂದರೆ ಕೊಟ್ಟು ಪಡೆಯುವುದು ಹಣವನ್ನಲ್ಲ, ನಂಬಿಕೆಯನ್ನ. ಪ್ರೀತಿ ಎಂದರೆ ಅದೊಂದು ಅನುಭವ ಸಂಬಂಧ. ಗಂಡ ಹೆಂಡತಿಯಂತೆ ಅಲ್ಲ, ಸ್ನೇಹಿತರಂತೆಯೂ ಅಲ್ಲ. ಒಬ್ಬರು ಮತ್ತೊಬ್ಬರನ್ನ ಬಿಟ್ಟುಕೊಡಲಾರದಷ್ಟು ಬಲಿಷ್ಠ ಬಂಧವಾಗಬೇಕು. ಪ್ರೀತಿ ಎಂದರೆ ಅಮಿತ ದೂರುವುದೂ ಅಲ್ಲ, ದೂರವಿರುವುದೂ ಅಲ್ಲ, ಒಬ್ಬರಿಗೊಬ್ಬರು ಅಗಲಲಾರದಂತೆ ಇರುವುದು. ಅತಿ ಸಲುಗೆ, ಅತಿ ಪ್ರೀತಿ, ಅತಿ ನಂಬಿಕೆ ಯಾರೊಂದಿಗೂ ಬೇಡ. ನೆನಪಿರಲಿ, ಇಲ್ಲಿ ಎಲ್ಲರೂ ಸ್ವಾರ್ಥಿಗಳೇ. ಸಮಯ ಬದಲಾದಂತೆ ನಮಗೆ ಎರಡು ಸಂದರ್ಭಗಳಲ್ಲಿ ಖಂಡಿತ ಬೇಸರವಾಗುತ್ತದೆ. ಒಮ್ಮೆ ನಮಗೆ ಬೇಕಾದದ್ದು ಸಿಗದೆ ಹೋದಾಗ, ಇನ್ನೊಮ್ಮೆ ನಮಗೆ ಬೇಕಾದದ್ದು ಇನ್ನೊಬ್ಬರಿಗೆ ಸಿಕ್ಕಾಗ ಅಲ್ವಾ? ಸರಳವಾದ ಜೀವನ ಸಂಯಮವನ್ನ ಕಲಿಸುತ್ತದೆ. ಸರಳ ವ್ಯಕ್ತಿತ್ವ ಮನುಷ್ಯತ್ವವನ್ನ ಬೆಳೆಸುತ್ತದೆ. ಸರಳ ನಡೆ ನುಡಿ ನಮ್ಮ ಜೀವನವನ್ನ ಉತ್ತುಂಗಕ್ಕೆ ಏರಿಸುತ್ತದೆ. ಒಂದು ಮೇಣದ ಬತ್ತಿಯಿಂದ ಸಾವಿರಾರು ದೀಪಗಳನ್ನ ಹಚ್ಚಬಹುದು. ಇದರಿಂದ ಆ ಮೇಣದ ಬತ್ತಿಗೆ ಏನೂ ನಷ್ಟವಾಗದು. ಹಾಗೆಯೇ ಖುಷಿಯನ್ನ ನಾವು ಹಂಚಿದಷ್ಟು ಬೆಳಕು ಹರಡಿದಂತೆ ವೃದ್ಧಿಯಾಗುತ್ತದೆ. ನಿಜವಾಗಿಯೂ ಕಷ್ಟದಲ್ಲಿ ಇರುವವರಿಗೆ, ದುರ್ಬಲರಿಗೆ ಒಮ್ಮೆ ಸಹಾಯ ಮಾಡಿ ನೋಡಿ. ಅವರ ಕಣ್ಣಲ್ಲಿ ಕೃತಜ್ಞತೆಯ ಭಾವ ಕಂಡ ನಿಮ್ಮ ಸಂತೋಷಕ್ಕೆ ಎಲ್ಲೆಯೇ ಇರುವುದಿಲ್ಲ. ಸಹಾಯ ಹಣದ ಮೂಲಕವೇ ಆಗಬೇಕಾಗಿಲ್ಲ, ಮಾನಸಿಕವಾದ ಬೆಂಬಲವಾದರೂ ಸರಿಯೇ. ಒಮ್ಮೆ ಪ್ರಯತ್ನಿಸಿ ನೋಡಿ. ಗೆಲ್ಲಲು ಪ್ರಯತ್ನಪಟ್ಟು ಸೋತವರು ಪ್ರಯತ್ನ ಪಡದೆ ಇರುವವರಿಗಿಂತ ಯಾವತ್ತಿಗೂ ಶ್ರೇಷ್ಠರು. ಸೋಲು ಗೆಲುವು ಮುಖ್ಯವೇ ಅಲ್ಲ, ಮುಖ್ಯವಾದದ್ದು ಪ್ರಯತ್ನ ಮಾತ್ರ. ಹಸಿದ ವ್ಯಕ್ತಿಯೊಬ್ಬನಿಗೆ ಊಟ ನೀಡುವುದು ಸರಿ, ಆದರೆ ಅದು ಆತನ ಒಂದು ದಿನದ ಬದುಕನ್ನ ಮುಂದೂಡುತ್ತದೆ. ಆದರೆ ಆತನಿಗೆ ಅನ್ನ ಹುಟ್ಟಿಸಿಕೊಳ್ಳುವ ಬಗ್ಗೆ ಕಲಿಸಿಕೊಟ್ಟರೆ ಆತನ ಜೀವನವನ್ನೇ ನೀಡಿದಂತಾಗುತ್ತದೆ. ನಿಮ್ಮಲ್ಲಿ ಸೊಕ್ಕು, ಅಹಂಕಾರ, ಒರಟುತನ ತರುವ ಸಾಧನೆ ಯಶಸ್ಸಿಗಿಂತ ಸಾಧು ಸ್ವಭಾವ ಅಥವಾ ವಿನಮ್ರತೆ ತರುವ ಸೋಲೇ ಲೇಸು. ಅಹಂಕಾರ ತರುವ ಸಾಧನೆ ಯಾರಿಗೂ ಇಷ್ಟ ಆಗೋದಿಲ್ಲ. ನೀವು ಸೋತರೂ ನಿಮ್ಮ ವಿನಮ್ರತೆ, ಸೌಮ್ಯ ಗುಣ ಎಲ್ಲರಿಗೂ ಇಷ್ಟವಾಗುತ್ತದೆ. ನಮ್ಮ ನೋವು ನಮಗೆ ಗೊತ್ತಾದ ರೀತಿಯಲ್ಲೇ ಬೇರೆಯವರ ನೋವು ಅರಿವಿಗೆ ಬಂದರೆ ಅದು ಮನುಷ್ಯತ್ವದ ಲಕ್ಷಣ. ಪರರ ನೋವಿಗೆ ಸ್ಪಂದಿಸುವ ಮನಸ್ಸು ಬೆಳೆಸಿಕೊಳ್ಳೋಣ. ನಿಮ್ಮ ಮನಸ್ಸಾಕ್ಷಿಗೆ ನೀವು ಒಳ್ಳೆಯವರು ಎಂದೆನಿಸುವುದೇ ಅತಿ ಮುಖ್ಯ. ಕೇವಲ ಬೇರೆಯವರ ಅಭಿಪ್ರಾಯದಲ್ಲಿ ನೀವು ಒಳ್ಳೆಯವರಾಗಿದ್ದರೆ ಸಾಲದು, ಏಕೆಂದರೆ ಅದು ಬದಲಾಗಬಲ್ಲ ಅಭಿಪ್ರಾಯವಷ್ಟೆ. ಹಣವನ್ನ ಕೊಟ್ಟು ನೋಡು, ನಿನ್ನ ಸಂಬಂಧಗಳು ನಿನ್ನ ಮೇಲೆ ಹೂವನ್ನ ಎರೆಚುತ್ತವೆ. ಕೊಟ್ಟ ಹಣವನ್ನ ಪುನಃ ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಶಾಪದ ಮಣ್ಣನ್ನ ಎರೆಚುತ್ತವೆ. ಯಾವುದು ಸಾಧ್ಯವೋ ಅದನ್ನು ಮಾಡಲು ನಮಗೆ ಶಕ್ತಿ ಬೇಕು. ಯಾವುದು ಅಸಾಧ್ಯವೋ ಅದನ್ನು ಮಾಡಲು ನಮಗೆ ನಂಬಿಕೆ ಬೇಕು, ವಿಶ್ವಾಸ ಬೇಕು. ನಮ್ಮ ಶಕ್ತಿಯ ಬಗ್ಗೆ ನಂಬಿಕೆ ಇದ್ದರೆ ತಿಳಿಯಿರಿ, ಯಾವುದು ಅಸಾಧ್ಯವಲ್ಲ. ತಿಳಿದಿಲ್ಲ ಎಂದರೆ ತಿಳಿಯದಂತೆ ಇರು, ತಿಳಿದಿದ್ದರೆ ಆಗಲೂ ತಿಳಿಯದಂತೆ ಇರು. ತಿಳಿಯದಿದ್ದರೂ ತಿಳಿದಂತಿದ್ದರೆ ತಿಳಿದಿರುವುದು ತಿಳಿಯುವುದಿಲ್ಲ. ತಿಳಿದಿದ್ದರೂ
ತಿಳಿಯದಂತೆ ಇದ್ದರೆ ತಿಳಿಯದೇ ಇರುವುದು ಕೂಡ ತಿಳಿಯುತ್ತದೆ. ಅರ್ಥವಾಯಿತಲ್ಲವೇ? ನಮಗೆ ಅವಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಯೋಗ್ಯ ವಿಧಾನವೆಂದರೆ ಅವರೆದುರೇ ಯಶಸ್ಸನ್ನ ಸಂಪಾದಿಸಿಕೊಂಡು ತಲೆ ಎತ್ತಿ ನಡೆಯುವುದು. ನೂರಾರು ಯೋಚನೆಗಳು ಕನಸುಗಳು ಇದ್ದರೆ ಏನು? ಮನಸ್ಸು ಒಂದೇ ಇರಬೇಕು. ಯೋಚನೆಗಳು ಸಾವಿರ ಇದ್ದರೆ ಏನು? ಗುರಿ ಒಂದೇ ಇರಬೇಕು. ಸುಖ ದುಃಖ ಏನೇ ಇರಲಿ, ಮುಖದಲ್ಲಿ ಸದಾ ನಗು ತುಂಬಿರಲಿ. ಯೋಚಿಸಿ ನೋಡಿ, 5 ಸೆಕೆಂಡುಗಳ ಒಂದು ಮುಗುಳ್ನಗೆಯಿಂದ ನಿಮ್ಮ ಫೋಟೋ ಸುಂದರವಾಗಿ ಮೂಡಿಬರಬಲ್ಲದು ಎಂದಾದರೆ, ಜೀವನ ಪರ್ಯಂತ ಮುಖದಲ್ಲಿ ಮಂದಹಾಸ ಉಳಿಸಿಕೊಂಡರೆ ಬದುಕು ಇನ್ನೆಷ್ಟು ಸುಂದರವಾದೀತು ನೀವೇ ಊಹಿಸಿ ನೋಡಬೇಕು. ನಾವು ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ದೇವೋ ಅದಕ್ಕೆ ತಕ್ಕಂತೆ ಸೂರ್ಯೋದಯ ಸೂರ್ಯಾಸ್ತದ ಸಮಯವು ಬದಲಾಗುತ್ತದೆ. ನಮ್ಮ ಪ್ರತಿಯೊಬ್ಬರ ಬದುಕು ಅದರದ್ದೇ ಆದ ಟೈಮ್ ಝೋನ್ನಲ್ಲಿ ಇರುತ್ತೆ. ಒಬ್ಬರ ಸೋಲು ಗೆಲುವುಗಳನ್ನು ಇನ್ನೊಬ್ಬರ ಜೊತೆ ಹೋಲಿಸಿ ನೋಡಲಾಗದು, ನೋಡಬಾರದು ಕೂಡ. ಮುಗುಳ್ನಗೆ ಮತ್ತು ಮೌನ ಇವೆರಡು ಅತ್ಯಂತ ಪ್ರಭಾವಿ ಸಾಧನಗಳು. ಮುಗುಳ್ನಗೆ ಸಮಸ್ಯೆಗಳನ್ನು ಬಗೆಹರಿಸಿದರೆ ಮೌನವು ಸಾಕಷ್ಟು ಸಮಸ್ಯೆಗಳಿಂದ ನಮ್ಮನ್ನು ದೂರವಿರಿಸುತ್ತದೆ. ಸ್ನೇಹಿತರೆ, ನಾವು ಜೀವನದಲ್ಲಿ ಎಲ್ಲ ಕಳ್ಕೊಂಡ್ವಿ, ನಮಗಿನ್ಯಾರೂ ಇಲ್ಲ, ಜೀವನನೇ ಬೇಡ ಅಂತ ಎಷ್ಟೋ ಸಾರಿ ನಾವು ಯೋಚನೆ ಮಾಡ್ತೀವಿ. ಯಾಕೆ ಹೇಳಿ, ನಮಗೆ ಜೀವನ ಬೇಡ ಅಂತ ಅನಿಸೋದು ನಮ್ಮ ನಂಬಿಕೆಗಳು ಸೋತಾಗ. ನಮ್ಮ ಒಂದು ಭರವಸೆ, ಜೀವನದ ಮೌಲ್ಯಗಳು ಕಳೆದು ಹೋದಾಗ. ಆದರೆ ಈ ಒಂದು ಮಾತಿಗೆ ನನಗೆ ಭಗವಾನ್ ಬುದ್ಧರ ಒಂದು ಮಾತು ನೆನಪಾಗುತ್ತೆ. ಭಗವಾನ್ ಬುದ್ಧರ ಬಳಿ ಒಬ್ರು ಬಂದು ಕೇಳ್ತಾರೆ, ನೀವು ಸದಾ ಕಾಲ ಧ್ಯಾನ ಮಾಡ್ತಿರ್ತೀರ, ಆದರೆ ಧ್ಯಾನದಿಂದ ನಿಮಗೆ ಏನು ಸಿಗತ್ತೆ ಅಂತ. ಅದಕ್ಕೆ ಭಗವಾನ್ ಬುದ್ಧರು ಹೇಳ್ತಾರೆ, ಧ್ಯಾನದಿಂದ ನಾನು ಏನನ್ನ ಗಳಿಸಿಲ್ಲ, ಆದರೆ ಕಳೆದುಕೊಂಡಿದ್ದೇನೆ. ಅದು ಏನು ಗೊತ್ತಾ? ಕೋಪ ತಾಪ ಭಯವನ್ನು ಕಳೆದುಕೊಂಡೆ. ಹೀಗಂತ ಭಗವಾನ್ ಬುದ್ಧರು ಹೇಳ್ತಾರೆ. ಸೊ ಈ ಮಾತು ನಮಗೆ ದಾರಿದೀಪ ಆಗಬೇಕು ಅಲ್ವಾ? ಕಳೆದುಕೊಳ್ಳೋದ್ರಲ್ಲೂ ಕೂಡ ಸುಖ ಅಡಗಿರುತ್ತೆ, ಅದನ್ನು ನಾವೇ ಹುಡುಕಬೇಕು. ಯಾಕೇಳಿ, ಒಂದೊಂದ್ಸಾರಿ ನಮ್ಮ ಜೀವನದಲ್ಲಿ ನಡೆಯೋ ಕೆಟ್ಟ ಘಟನೆಗಳ ಹಿಂದೆ ದೇವರು ಒಂದು ದೊಡ್ಡ ಕಾರಣನೇ ಇಟ್ಟಿರ್ತಾನೆ. ಅದು ಸಮಯ ಕಳೆದಂತೆ ನಮಗೆ ಅರ್ಥ ಆಗತ್ತೆ, ಅವತ್ತು ನಮಗಾಗೆ ಆಗಿದ್ದು ಒಳ್ಳೆಯದೇ, ಒಳ್ಳೆಯದಕ್ಕೆ ಇದೆಲ್ಲ ಆಯಿತು, ದೇವರು ನನ್ನನ್ನು ಕಾಪಾಡ್ದ ಅಂತ ನಾವೇ ಸಮಾಧಾನ ಮಾಡಿಕೊಳ್ತೀವಿ. ಅಂತಹ ಅದ್ಭುತಗಳು ನಡೆಯೋದೇ ನಮ್ಮ ಜೀವನದಲ್ಲಿ ಅತಿ ಕಷ್ಟಕರ ಸಂದರ್ಭದಲ್ಲಿ. ಅದಕ್ಕೆ ದೇವ್ರಿದಾನೆಯನ್ನು ನಂಬಿಕೆಯಲ್ಲಿ ಬದುಕಿ. ಅದನ್ನು ಬಿಟ್ಟು ಬೇರೆ ಯಾವ ಯೋಚನೆಯಲ್ಲೂ ನಿಮ್ಮ ಜೀವನನ ಕಳಿಬೇಡಿ. ನೀವು ಎಷ್ಟು ಧೈರ್ಯದಿಂದ ಇರ್ತೀರೋ ಅಷ್ಟೇ ಬೇಗ ಮುಂದೆ ಬರ್ತೀರಾ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀವಿನ್ನು ನಮ್ಮ ಪ್ರಪಂಚವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.